Hi guys, welcome back to my channel Journey with Teju. So ivatti na vlog on cooking vlog agirutte. So ivat nanu afghani chicken maartta idini. Easy agi afghani chicken heg maadodu anta video alli hogi nodana. ಅದಕ್ಕೆ ಮುಂಚೆ ನೀವು ಯಾರಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಸೊ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್, ಫಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, 4-5 ಹಸಿಮೆಣಸಿನಕಾಯಿ ಖಾರಕ್ಕೋಸ್ಕರ, ಸ್ವಲ್ಪ ಬಾದಾಮಿ, ನನ್ನಲ್ಲಿ ನೆನೆಸಿ ಸಿಪ್ಪೆ ಸುಲಿದು ಇಟ್ಕೊಂಡಿರುವಂಥದ್ದು, ಮತ್ತು ಒಂದು ಎರಡರಿಂದ ಮೂರು ಈರುಳ್ಳಿ ದಪ್ಪದಾಗಿ ಹೆಚ್ಕೊಂಡಿದ್ದೀನಿ. ಇದನ್ನೆಲ್ಲ ನಾವು ಗ್ರೈಂಡ್ ಮಾಡ್ಕೋಬೇಕು. ಆ್ಯಂಡ್ ಡ್ರೈ ಸ್ಪೈಸಸಲ್ಲಿ ನಾವು ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1.5 ಸ್ಪೂನ್ ತೊಗೊಂಡಿದ್ದೀವಿ. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಅರ್ಶಿನ 1/2 ಸ್ಪೂನ್ ಆಗೋಷ್ಟು, ಕಾಳು ಮೆಣಸು ಇದು ಖಾರಕ್ಕೋಸ್ಕರ, ಇದು ಚೆನ್ನಾಗಿ ಹಾಕೋಬೋದು. ಆ್ಯಂಡ್ ಮೊಸರು ಮ್ಯಾರಿನೇಷನ್ಗೆ. ಆ್ಯಂಡ್ ಇದೆಲ್ಲ ನಾವು 1 kg ಚಿಕನ್ಗಾಗೋಷ್ಟು ಕ್ವಾಂಟಿಟಿ ಹೇಳ್ತಾ ಇರೋದು. ಸೊ ಫಸ್ಟ್ ನಾವು ಮ್ಯಾರಿನೇಷನ್ ಮಾಡ್ಕೊಳ್ಳೋಣ ಚಿಕನ್ನ. ಚಿಕನ್ ಮ್ಯಾರಿನೇಷನ್ಗೆ 1-2-3 ಸ್ಪೂನ್ಸ್ ಮೊಸರು ಹಾಕೋಬೇಕು, ಗಟ್ಟಿ ಮೊಸರು. ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟು, ಉಪ್ಪು ರುಚಿಗೆ ತಕ್ಕಷ್ಟು, ಚಿಕನ್ಗೆ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ತಾ ಇದ್ದೀವಿ. ಅರ್ಶಿನ ಮ್ಯಾರಿನೇಷನ್ಗೆ, ಕಾಳು ಮೆಣಸು ಪುಡಿ, ಇವಾಗ ಇದಿಷ್ಟೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಆಯಿತು. ಇವಾಗ ಇದನ್ನೊಂದು 30-40 ಮಿನಿಟ್ಸ್ ಮ್ಯಾರಿನೇಟ್ ಆಗೋಕ್ಕೆ ಬಿಡೋಣ. ಸೊ ಈಗ ಒಂದು ಮಿಕ್ಸಿ ಜಾರಿಗೆ ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಗೋಡಂಬಿ, ಬಾದಾಮಿ ಮತ್ತು ಈರುಳ್ಳಿ ಎಣ್ಣೆ ನಾವು ದಪ್ಪಗೆ ಹೆಚ್ಕೊಂಡಿದ್ದೀವೋ ಅದೆಲ್ಲ ಹಾಕಿ ರುಬ್ಕೊಬರೋಣ. ನಾವಿವಾಗ ಒಂದು ಐರನ್ ಕಡಾಯಿ ಇಟ್ಕೊಂಡಿದ್ದೀವಿ. ಕಡಾಯಿ ಬಿಸಿ ಆಯಿತು. ಬಿಸಿ ಆದಮೇಲೆ ಒಂದು 1-2 ಸ್ಪೂನ್ಸ್ ಆಫ್ ಆಯಿಲ್ ಹಾಕ್ತಾ ಇದ್ದೀನಿ. ಇದು ಬಂದು ನಾನಿವಾಗ ಚಿಕನ್ ಫ್ರೈ ಮಾಡ್ಕೊಳ್ಳೋಕ್ಕೆ, ಮ್ಯಾರಿನೇಟ್ ಆಗಿರೋಂಥ ಚಿಕನ್ನ ಫ್ರೈ ಮಾಡ್ಕೊಳ್ಳೋಣ. ಸೊ ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಸೊ ಇವಾಗ ಒಂದೊಂದೇ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಸೊ ಇದನ್ನ ಎರಡು ಸೈಡ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದಿಷ್ಟು ಕಲರ್ ಚೇಂಜ್ ಆಗೋಷ್ಟು ಇಟ್ಕೊಂಡಿದ್ರೆ ಸಾಕು. ಇವಾಗ ಇದನ್ನೆಲ್ಲ ತೆಕ್ಕೊಂಡು ಬ್ಯಾಚ್ ವೈಸ್ ಆಗಿ ಫ್ರೈ ಮಾಡ್ಕೋಬರೋಣ. ಇವಾಗ ಇದೇ ಕಡಾಯಿಗೆ ಇನ್ನೊಂದು ಸ್ಪೂನ್ ಆಯಿಲ್ ಹಾಕಿಕೊಂಡು ನಾವೇನು ಮಸಾಲ ರುಬ್ಕೊಂಡು ತೊಗೊಬಂದಿದ್ವೋ ಅದನ್ನ ಫ್ರೈ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾವು ಒಗ್ಗರಣೆಗೆ ಅಂತ ಒಂದು 1-2 ಸ್ಪೂನ್ಸ್ ಆಗೋಷ್ಟು ಆನಿಯನ್ ಹಾಕೊಂಡಿದ್ದೀವಿ. ಇದು ಬರೀ ಫ್ಲೇವರ್ಗೋಸ್ಕರ, ಆಪ್ಷನಲ್ಲು. ಸೊ ಇದು ಕಂಪ್ಲೀಟ್ಲಿ ಆಪ್ಷನಲ್, ನಿಮಗೆ ಬೇಕಾದರೆ ನೀವು ಹಾಕ್ಕೋಬೋದು. ಸೊ ಆನಿಯನ್ ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇವಾಗ ನಾವು ಪೇಸ್ಟ್ ಹಾಕೊಳ್ತಾ ಇದ್ದೀವಿ. ಸೊ ಇದೀವಾಗ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಹಸಿ ವಾಸನೆ ಹೋಗಿ ಎಣ್ಣೆ ಸೈಡಲ್ಲಿ ಬರೋವರೆಗೂ. ಸೊ ಇವಾಗ ಹಸಿ ವಾಸನೆ ಎಲ್ಲ ಹೋಗಿ ಮಸಾಲ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇವಾಗ ನಾವು ಚಿಕನ್ ಹಾಕೊಳ್ಳೋಣ ಇದಕ್ಕೆ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ರೇವಿಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಸೆಟ್ ಹಾಕ್ಕೊಳ್ಳೋಣ. ಸೊ ನನಗೆ ಇಲ್ಲಿ ಸ್ವಲ್ಪ ಥಿಕ್ಕಾಗೇ ಬೇಕು, ಅದಕ್ಕೆ ನಾನು ನೀರು ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಸೊ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಯಾಕಂದರೆ ಚಿಕನಲ್ಲೂ ನೀರು ಬಿಟ್ಕೊಳ್ಳುತ್ತೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ ಇನ್ನೂ ಕುಕ್ ಆಗೋ ತನಕ ಬಿಡೋಣ. ಇದು ಚೆನ್ನಾಗಿ ಫ್ರೈ ಆಗಿ ನೀರಲ್ಲಿ ಎಣ್ಣೆ ಎಲ್ಲ ಮೇಲೆ ಬರಬೇಕು. ನೋಡಿ, ಇದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಚಿಕನಲ್ಲಿ ಎಷ್ಟು ನೀರು ಬಿಟ್ಕೊಂಡಿದೆ, ಇದಿಷ್ಟು ಇವಾಪ್ರೇಟ್ ಆಗಬೇಕು. ಪ್ಲಸ್ ಎಣ್ಣೆ ಎಲ್ಲ ಇನ್ನೂ ಸೈಡಲ್ಲಿ ಚೆನ್ನಾಗಿ ಬಿಟ್ಕೋಬೇಕು. ಹಾಂ, ಇದು ಆಲ್ಮೋಸ್ಟ್ ಆಗಿದೆ. ಸೊ ಇದನ್ನ ಸರ್ವಿಂಗ್ ಬೌಲಲ್ಲಿ ಹಾಕ್ಕೊಂಡು ಸರ್ವ್ ಮಾಡೋಣ. ಇದೊಂದೊಳ್ಳೆ ರೋಟಿ ಇಲ್ಲಾಂದರೆ ರೈಸ್ ಜೊತೆನೂ ಚೆನ್ನಾಗಿರುತ್ತೆ. ದ ಬೆಸ್ಟ್ ಕಾಂಬಿನೇಷನ್ ಇಸ್ ಯಾವುದಾದ್ರು ಒಂದು ರೋಟಿ ಜೊತೆ ತಿನ್ನೋಕ್ಕೆ, ಆರ್ ಗೀ ರೈಸ್ ಜೊತೆ. ಸೊ ಗೈಸ್, ಚಿಕನ್ ಅಫ್ಘಾನಿ ಇಸ್ ರೆಡಿ ಟು ಈಟ್ ರೈಟ್ ನೌ. ಸೊ ಐ ವಿಲ್ ಎಂಡ್ ಮೈ ವಿಡಿಯೋ ಹಿಯರ್.
ನೀವು ಇದನ್ನ ಮಾಡಿ ಹೇಗಿದೆ ಅಂತ ಟೇಸ್ಟ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್.